ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ. ಅಗ್ನಿಸಾಕ್ಷಿ ಧಾರಾವಾಹಿಯ ಮೊದಲ ಚಂದ್ರಿಕಾ ಹೇಗಿದ್ದಾರೆ, ಎಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಒಮ್ಮೆ ನೋಡ್ಕೊಂಬನ್ನಿ. ಲೇಡಿ ವಿಲನ್ ಗಳಲ್ಲಿ ಸುರದ್ರೂಪಿಯಾಗಿ ಸಖತ್ ಮನೆ ಮಾತಾಗಿದ್ದ ನಟಿ ಅಂದ್ರೆ ಅದು ಅಗ್ನಿಸಾಕ್ಷಿ ಚಂದ್ರಿಕಾ ಅಂದ್ರೆ ತಪ್ಪಾಗಲ್ಲ. ಚಂದ್ರಿಕಾ ಅಂದ ತಕ್ಷಣ ನೆನಪಿಗೆ ಬರೋದು ರಾಜೇಶ್ವರಿ. ಆಕೆ ಧಾರಾವಾಹಿ ಬಿಟ್ಟು ಹೋದ ನಂತರ ಸುಮಾರು ತಿಂಗಳುಗಳೇ ಬೇಕಾಯ್ತು ಹೊಸ ಚಂದ್ರಿಕಾಗೆ ಅಡ್ಜಸ್ಟ್ ಆಗೋಕೆ. ಅಂದಾಗೆ ರಾಜೇಶ್ವರಿ ಧಾರಾವಾಹಿ ಮಾಡೋದ್ ಬಿಟ್ಟು ಈಗೇನ್ ಮಾಡ್ತಿದ್ದಾರೆ ಗೊತ್ತಾ? ಅಗ್ನಿಸಾಕ್ಷಿ ಮೂಲಕ ಯಶಸ್ಸಿನ ಉತ್ತುಂಗದಲ್ಲಿದ್ರು ಉತ್ತಮ ವರ ಸಿಕ್ಕಿದ್ರು ಎಂದು ರಾಜೇಶ್ವರಿ ತನ್ನ ಕೆರಿಯರ್ಗೆ ಗುಡ್ ಬೈ ಹೇಳಿದ್ರು. 2016 ಕಲ್ಯಾಣ್ ಕೃಷ್ಣ ಎಂಬುವರ ಜೊತೆಗೆ ಸಪ್ತಪದಿ ತುಳಿದು ಬೆಂಗಳೂರು ಬೆಡಗಿ ಸಿಂಗಾಪುರ್ಗೆ ಹರಿದ್ದಾರೆ. ಅಲ್ಲಿಯೇ ಸೆಟಲ್ ಆಗಿರೋ ಈ ನಟಿಮಣಿ ಗಂಡನೊಂದಿಗೆ ಆರಾಮಾಗಿ ಕಾಲ ಕಳಿತಿದ್ದಾರೆ. ಪ್ರೇಮ ಪಿಚಾಚಿಗಳು ಎಂಬ ಧಾರಾವಾಹಿ ಮೂಲಕ 2005 ಕಿರುತೆರೆಗೆ ಪರಿಚಯ ಆದ ರಾಜೇಶ್ವರಿ ಹಲವು ಸಿನಿಮಾ ಕಿರುತೆರೆ ನಟನೆಯಲ್ಲಿ ತೊಡಗಿದ್ರು. ದೇವರಾಜ್ ಅಭಿನಯದ ಪ್ರಚಂಡ ರಾವಣ ಚಿತ್ರದಲ್ಲಿ ಸೀತೆಯಾಗಿ ಮನೋಜ್ಞ ಅಭಿನಯ ಮಾಡಿದ್ರು. ಅವರಿಗೆ ಯಶಸ್ಸು ತಂದುಕೊಟ್ಟಿದ್ದು ಅಗ್ನಿಸಾಕ್ಷಿಯ ಚಂದ್ರಿಕಾ ಪಾತ್ರದ ಮೂಲಕ. ಇವತ್ತಿಗೂ ಕೂಡ ಅಗ್ನಿಸಾಕ್ಷಿ ಚಂದ್ರಿಕಾ ಎಂದೇ ಗುರುತಿಸಿಕೊಂಡಿರೋ ರಾಜೇಶ್ವರಿ ಗಂಡನೊಂದಿಗೆ ಸುಖ ಸಂಸಾರ ನಡೆಸಲಿ ಎಂಬುದು ಅಭಿಮಾನಿಗಳ ಹಾರೈಕೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.